ವ್ಯವಸ್ಥೆಗೆ ಸುಪ್ರೀಂ ಕೋರ್ಟ್ ಒಲವು. ಜೈಲುಗಳಲ್ಲಿ ಕೈದಿಗಳ ಸಂಖ್ಯೆಯು ಅತಿಯಾಗ್ತಾ ಇರುವಂತಹ ಸಮಸ್ಯೆಗೆ ಪರಿಹಾರವಾಗಿ ಹಾಗೆ ಕೈದಿಗಳ ಪುನರ್ವಸತಿಯ ದೃಷ್ಟಿಯಿಂದ ಮುಕ್ತ ಜೈಲುಗಳಲ್ಲಿ ಸ್ಥಾಪಿಸಲು ಸೂಕ್ತವಾಗಬಹುದು ಅಂತ ಸುಪ್ರೀಂ ಕೋರ್ಟ್ ಗುರುವಾರ ಹೇಳಿದೆ. ಅರೆ ಮುಕ್ತ ಅಥವಾ ಮುಕ್ತ ಜೈಲು ವ್ಯವಸ್ಥೆಗಳು ಶಿಕ್ಷೆಗೆ ಗುರಿಯಾದವರಿಗೆ ಜೈಲಿನ ಆವರಣದಿಂದ ಹೊರಗಡೆ ಹಗಲು ಹೊತ್ತಿನಲ್ಲಿ ಕೆಲಸ ಮಾಡುವುದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸುತ್ತೆ. ಈ ಮೂಲಕ ಅವರಿಗೆ ಹಣ ಸಂಪಾದಿಸಲು ಅವಕಾಶ ಮಾಡಿಕೊಡುತ್ತೆ. ಸಂಜೆ ಅವರು ಜೈಲಿಗೆ ಮರಳಬೇಕಾದಂತೆ. ಕೈದಿಗಳು ಸಮಾಜದಲ್ಲಿ ಬೆರೆಯುವಂತೆ ಆಗಲು ಹಾಗೆ ಅವರ ಮೇಲಿನ ಮಾನಸಿಕ ಒತ್ತಡವನ್ನು ತಗ್ಗಿಸಲು ಈ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. ಈ ಮೂಲಕ ಅವರಿಗೆ ಹಣ ಸಂಪಾದಿಸಲು ಅವಕಾಶ ಮಾಡಿಕೊಡುತ್ತೆ. ಸಂಜೆ ಅವರು ಜೈಲಿಗೆ ಮರಳಬೇಕಾಗುತ್ತೆ. ಜೈಲುಗಳು ಮತ್ತು ಕೈದಿಗಳಿಗೆ ಸಂಬಂಧಿಸಿದ ಅರ್ಜಿಯೊಂದರ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರು ಇದ್ದ ವಿಭಾಗೀಯ ಪೀಠ ಮುಕ್ತ ಜೈಲುಗಳ ಅಸ್ತಿತ್ವವನ್ನ ದೇಶದಾದ್ಯಂತ ಹೆಚ್ಚಿಸುವ ಬಯಕೆ ತನಗೆ ಇರುವುದಾಗಿ ಹೇಳಿತ್ತು. ಜೈಲುಗಳಲ್ಲಿ ಕೈದಿಯ ಸಂಖ್ಯೆಯು ವಿಪರೀತ ಆಗ್ತಾ ಇರುವಂತಹ ಸಮಸ್ಯೆಗೆ ಒಂದು ಪರಿಹಾರ ಮುಕ್ತ ಜೈಲುಗಳನ್ನ ಸ್ಥಾಪಿಸುವಂತದ್ದು. ಈ ವ್ಯವಸ್ಥೆಯು ರಾಜಸ್ಥಾನದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಪೀಠ ಕೂಡ ಹೇಳಿದೆ. ಆದರೆ ಜೈಲುಗಳ ಸುಧಾರಣೆಗೆ ಸಂಬಂಧಿಸಿದ ವಿಚಾರಣೆಯನ್ನ ತಾನು ಆಲಿಸಲು ಮುಂದಾಗುವುದಿಲ್ಲ. ಇದಕ್ಕೆ ಸಂಬಂಧಿಸಿದ ಅರ್ಜಿಗಳನ್ನ ಬೇರೆ ಪೀಠಗಳು ಈಗಾಗಲೇ ವಿಚಾರಣೆಗೆ ಎತ್ತಿಕೊಂಡಿದೆ ಅಂತ ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಮುಕ್ತ ಜೈಲು ವ್ಯವಸ್ಥೆಯ ಬಗ್ಗೆ ಎಲ್ಲಾ ರಾಜ್ಯಗಳಿಂದ ಪ್ರತಿಕ್ರಿಯೆಯನ್ನ ಕೋರಲಾಗಿದೆ. 24 ರಾಜ್ಯಗಳು ಪ್ರತಿಕ್ರಿಯೆಯನ್ನ ಸಲ್ಲಿಸಿದೆ ಅಂತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪರ ವಕೀಲರು ತಿಳಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.